ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತಹ ನಿರ್ಧಾರವನ್ನ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಮತ್ತು ಬಿಜೆಪಿಯ ಮುಖಂಡ ರಘುಪತಿ ಭಟ್ ಅವರು ಇವತ್ತು ತಮ್ಮ ನಿವಾಸದಲ್ಲಿ ಬೆಂಬಲಿಗರ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಿದರು. ಇದೇ ಸಂದರ್ಭದಲ್ಲಿ ರಘುಪತಿ ಭಟ್ ಅವರ ನಿವಾಸದಲ್ಲಿ ಚುನಾವಣಾ ಕಚೇರಿಯನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿರುವ ಭಟ್ರು, ನಾನು ಇವತ್ತು ತುಂಬ ಭಾವುಕನಾಗಿದ್ದೇನೆ, ಯಾಕಂದರೆ ನನ್ನ ಜೀವನದಲ್ಲಿ ಇಂತಹದ್ದೊಂದು ದಿನ ಬರುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂದರೆ ನಾನು ಬಿಜೆಪಿಗಾಗಿ ಹಗಲಿರುಳು ದುಡಿದಿದ್ದೇನೆ, ಇದು ನನ್ನ ಜೀವನದ ಒಂದು ಅತ್ಯಂತ ಕಠಿಣ ನಿರ್ಧಾರ ಅಂತ ತಿಳಿಸಿದ್ದಾರೆ. ಇವತ್ತು ನಾನು ಕಾರ್ಯಕರ್ತರ ಪರವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೇನೆ, ಆದರೆ ಬಿಜೆಪಿ ಒಳಗೆ ನನ್ನನ್ನು ನಡೆಸಿಕೊಂಡಿರುವಂತಹ ರೀತಿ ನನಗೆ ತುಂಬ ದುಃಖ ತಂದಿದೆ. ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ನಾನು ಪಕ್ಷಕ್ಕಾಗಿ ದುಡಿತಾ ಇದ್ದರೂ ಕೂಡ ಪಕ್ಷದ ಕಚೇರಿಯಿಂದ ನನ್ನ ಫೋಟೋಗಳನ್ನು ತೆಗೆಯಲಾಗಿತ್ತು. ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಉದ್ಘಾಟನೆ ಆಗ್ತಾ ಇದೆ, ಆದರೆ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆಗೆ ಯಾವುದಕ್ಕೂ ಕೂಡ ನನ್ನನ್ನು ಕರೀತಾ ಇಲ್ಲ. ಒಂದಷ್ಟು ಯೋಜನೆಗಳು ಉದ್ಘಾಟನೆ ಆಗೋದಕ್ಕೆ ನಾನು ಕಾರಣನಿದ್ದೇನೆ, ಬಿಕಾಸ್ ನಾನು ಶಾಸಕನಾಗಿರುವಾಗ ತಂದಿರುವಂತಹ ಅನುದಾನದ ಯೋಜನೆಗಳು ಉದ್ಘಾಟನೆ ಆಗ್ತಾ ಇದೆ, ಆದರೆ ನನ್ನನ್ನು ನಡೆಸಿಕೊಳ್ತಾ ಇರುವಂತಹ ರೀತಿ ನನಗೆ ತುಂಬ ಬೇಸರ ತರಿಸಿದೆ ಅಂತ ಭಟ್ರು ಬಿಜೆಪಿ ವಿರುದ್ಧ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾಳೆ ಮಧ್ಯಾಹ್ನ ನನ್ನದು ಮತ್ತು ಸುವರ್ಧನ ನಾಯಕರ ಹೆಸರಿದೆ, ತಾವು ಅದನ್ನು ಫೋನ್ ಮಾಡಿ ತಿಳಿಸಿದ್ರೆ ಅಲ್ಲಿ ವ್ಯವಸ್ಥೆ ನಾವು ಇವತ್ತು ರಾತ್ರಿ ಹೋಗಿ ಅಲ್ಲಿ ನಿಲ್ತೇವೆ. ನಾಳೆ ಚುನಾವಣೆಯ ನಾಮಪತ್ರದೊಂದಿಗೆ ರಘುಪತಿ ಭಟ್ರು ಹೊಸ ರಾಜಕೀಯದ ಯುದ್ಧ, ಹೊಸ ಯುದ್ಧದಲ್ಲಿ ನಾವು ತೊಡಗಿಸಿಕೊಳ್ಳುವರಿದ್ದೇವೆ. ಸೇನಾಧಿಪತಿಯ ಹಿಂದೆ ಕೆಲಸವನ್ನು ಮಾಡಿ ಯಾವುದೇ ಅಧಿಕಾರವನ್ನು ಅಪೇಕ್ಷೆ ಪಡೆದೆ ಪಕ್ಷಕ್ಕಾಗಿ ಹಗಲಿರಲು ಶ್ರಮಿಸಿದಂತ ಅಚ್ಚಿ ಭಟ್ರನ್ನು ಬೆಂಬಲಿಸುವ ಮೂಲಕ, ಎರಡನೇದ್ದು ಪ್ರಾದೇಶಿಕವಾಗಿ ಕರಾವಳಿಯ ಧ್ವನಿಯನ್ನ ಹಿಮ್ಮೆಟ್ಟಿಸುವಂತಹ ಪ್ರಯತ್ನ ಮೇಲೆ ನ್ಯಾಯದ ಪ್ರತಿನಿಧಿಯಾಗಿ ಅವರನ್ನ ಮುಂದೆ ಇದ್ದಾರೆ, ಅದನ್ನು ಅವರು ಒದಗಿಸಿ ಕೊಡ್ತಾರೆ ಅಂತ ರೀತಿಯಲ್ಲಿ ಇದನ್ನ ವಿಶ್ಲೇಷಣೆ ಮಾಡಿ ಕೊನೆಗೆ ನಾನು ಇದನ್ನ ಈ ಚುನಾವಣೆಯಲ್ಲಿ ನಾನು ಕಾರ್ಯಕರ್ತರ ಒಂದು ಪ್ರತಿನಿಧಿಯಾಗಿ ಕಾರ್ಯಕರ್ತರಿಗೆ ಆಗ್ತಾ ಇರುವಂತ ಒಂದು ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿ ಮತ್ತು ಪದವೀಧರ ಕ್ಷೇತ್ರಕ್ಕೆ ಒಬ್ಬ ಪ್ರತಿನಿಧಿಯಾಗಿ ಅದರ ಧ್ವನಿಯಾಗಿ ಸ್ಪರ್ಧಿಸಬೇಕು ಅಂತ ಗಟ್ಟಿಯ ನಿರ್ಧಾರ ಮಾಡಿ ನಾನಿವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ನಾನು ಸರಿ ಹೇಳಬೇಕಾದ್ರೆ ವೇದಿಕೆಯಲ್ಲಿ ಇದ್ದಂಥವರಿಗೆ ಫೋನ್ ಮಾಡಿದ್ ಬಿಟ್ಟರೆ ಬಂದಂಥವರಿಗೆ ಒಬ್ಬರಿಗೂ ನನಗೆ ಫೋನ್ ಮಾಡಲಿಕ್ಕಾಗಲಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿದೆ ನನಗೆ ಕಾರ್ಯದ ಒತ್ತಡ ಅಂದರೆ ನನ್ನ ಫೋನ್ ಕೆಳಗಿಡ್ಲಿಕ್ಕೆ ಇವತ್ತು ಆಗ್ತಾಯಿಲ್ಲ. ನಾನು ಯಾವಾಗ ಘೋಷಣೆ ಆಗಿದೆ ಅಲ್ಲಿಂದ ಕಾರ್ಯಕರ್ತರು ನಿರಂತರವಾಗಿ ನೀವು ನಿಲ್ಲಬೇಕು ನಿಲ್ಲಬೇಕು, ಈಗ ಇಲ್ಲಿ ಕೂತ್ಕೊಂಡಾಗಲೂ ಫೋನ್ಗಳು ಎಂತ ನೀವು ಸ್ಪರ್ಧೆ ಮಾಡೋದಿಲ್ಲ ಅಂತಲ್ವಾ, ಏನು ಸರ್ ನಾವೆಲ್ಲ ನಿಮಗೆ ಇಷ್ಟು ತಯಾರಿ ಮಾಡಿ ಆಗಿದೆ. ನಾನು ಹೇಳಿದೆ ಚುನಾವಣಾ ಕಚೇರಿ ಉದ್ಘಾಟನೆಯಲ್ಲಿದ್ದೇನೆ, ಆ ಪ್ರಶ್ನೆ ಇಲ್ಲ. ನಾನು ನಿರ್ಧಾರ ಮಾಡುವ ಮೊದಲು 100 ಸರ್ತಿ ಯೋಚನೆ ಮಾಡಿದ್ದೇನೆ, 1000 ಸರ್ತಿ ಯೋಚನೆ ಮಾಡಿದ್ದೇನೆ. ನನಗೆ ನನ್ನ ಮನಸ್ಸಿಗೆ ಮನಸ್ಸಾಕ್ಷಿಗೆ ನಾನು ಮಾಡ್ತಾ ಇರುವಂತಹದ್ದು ಸರಿ ಅಂತ ಅನಿಸಿದೆ, ಹಾಗಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ಹಾಗಾಗಿ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂತ ಸ್ಪಷ್ಟನೆ ಇಲ್ಲ. ನಾನು ಸ್ಪರ್ಧೆ ಮಾಡುವುದು ಅಂತ ಪ್ರಕಟಿಸಿದ ನಂತರ ತುಂಬ ನಾಯಕರುಗಳು, ರಾಜ್ಯ ಮಟ್ಟದ ನಾಯಕರುಗಳು ನನಗೆ ಸಂಪರ್ಕಿಸಿದರು. ದುರ್ದೈವ ಹೇಳಿದರೆ ಒಬ್ಬ 3 ಬಾರಿ ಶಾಸಕನಾದಂಥವನು, ಪಕ್ಷದಲ್ಲಿ ಇಷ್ಟು ಕೆಲಸ ಮಾಡಿದಂಥವನು, ಆದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಪ್ರಕಟಿಸುವವರೆಗೆ ಯಾರಿಗೂ ಒಂದು ಮಾತಾಡಿಸ್ಬೇಕು ಅಂತ ಅನಿಸ್ಲಿಲ್ಲ. ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಆದಂಥ ಡಾಕ್ಟರ್ ಧನಂಜಯ ಸರ್ಜಿಯವರು ನಿನ್ನೆ 7:30 ಗಂಟೆಗೆ ನನ್ನ ಹತ್ರ ದಾಖಲೆ 7:30 ಗಂಟೆಗೆ ಮಿಸ್ ಕಾಲ್ ಕೊಟ್ಟಿದ್ದಾರೆ, ನಾನು ಎತ್ತಲಿಲ್ಲ. 2004 ನನಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಯಿತು. ಸುಧಾಕರ್ ಶೆಟ್ಟಿಯವರು ಹಾಗಾದರೆ ಹಿಂದಿನ ಚುನಾವಣೆಯಲ್ಲಿ 700 ವೋಟಿಗೆ ಸೋತಿದ್ದರು, ಅವರಿಗೆ ಟಿಕೆಟ್ ತಪ್ಪಿತ್ತು. ನಾನು ಬೆಳಿಗ್ಗೆ ಎತ್ಕೊಂಡು ಫಸ್ಟ್ ಹೋದದ್ದು ಅವ್ರ ಮನೆಗೆ, ಆದರೆ ಅಭ್ಯರ್ಥಿಯು ನನ್ನನ್ನು ನಿನ್ನೆ ಮಿಸ್ ಕಾಲ್ ಕೊಟ್ಟು ಬಿಟ್ಟರೆ ಅದರ ನಂತರ ಆಗಲಿಲ್ಲ. ಅಥವಾ ರಾಜ್ಯದ ನಾಯಕರುಗಳು ನಾನು ಚುನಾವಣೆ ನಿಲ್ತೇನೆ ಅಂದರೆ ಏನಾಗಿತ್ತು ಅಂದರೆ, ಇಲ್ಲ ಇವರು ಬೇಸರ ವ್ಯಕ್ತಪಡಿಸ್ತಾರೆ ಮತ್ತು ಕರಾವಳಿಯ ಜನ ಬಾಲ ಬಳಸ್ಕೊಂಡು ನಮ್ಮ ಹಿಂದೆ ಇರ್ತಾರೆ ಅಂತ ಹೇಳುವಂಥ ಭಾವನೆ ನಮ್ಮ ನಾಯಕರುಗಳಲ್ಲಿ ಬಂದಿದೆ. ನಾನು ಯಾವಾಗ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ಎಲ್ಲರೂ ನಾಯಕರುಗಳು ಮನೆಗೂ ಬಂದರು, ಫೋನ್ ಮಾಡಲಿಕ್ಕೂ ಶುರು ಮಾಡಿದ್ರು. ನಾನು ಹೇಳಿದೆ ನೀವು ಲೇಟ್ ಆಯಿತು,
ನನಗೆ ವಿಧಾನಸಭೆಗೆ ಚುನಾವಣೆ ಟಿಕೆಟ್ ನಿರಾಕರಿಸಿದ್ರು. ತುಂಬ ಬೇಸರ ಆಯ್ತು ನನಗೆ, ಯಾಕಂದರೆ ಸಂಜೆವರೆಗೂ ನಾಯಕರು ಇಲ್ಲ, ಎರಡು ಬ್ರಾಹ್ಮಣರಾದರೂ ನಿಮಗೆ ಕೊಡ್ತೇವೆ, ನೀವು ನಿಮ್ಮನ್ನು ಬಿಡ್ಲಿಕ್ಕೆ ಆಗೋದಿಲ್ಲ, ಎಲ್ಲ ಸಂಘದ ಹಿರಿಯರಿಂದ ಹಿಡಿದು ಎಲ್ಲರೂ ಆ ರೀತಿಯನ್ನು ಹೇಳ್ತಾ ಇದ್ರು. ನಾನು ಆಗ್ತದೆ ಅಂತ ಎಲ್ಲರೂ ಕಾರ್ಯಕ್ರಮ ಇಲ್ಲ ಇಲ್ಲ ಅಂತೆಲ್ಲ ಆಗ್ತಾ ಇರ್ತಿರುವಾಗ ಟಿ ವಿ ನೋಡುವಾಗ ಇಲ್ಲ ಅಂತ ಗೊತ್ತಾಯ್ತು. ತುಂಬ ಬೇಸರ ಆಯ್ತು, ನನ್ನ ನಡೆಸ್ಕೊಡಂತ ನಿಮ್ಗೆ ಗೊತ್ತಿದೆ, ಆಗ ಕೊಟ್ಟಂಥ ಸ್ಟೇಟ್ಮೆಂಟು ನನಗೆ ನಡೆಸ್ಕೊಂಡಂಥ ರೀತಿ ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಆಮೇಲೆ ನನಗೆ ಕನ್ವಿನ್ಸ್ ಆಯಿತು ಇದು ಸರಿ ಇಲ್ಲ ಅಂತ. ಹಾಗಾಗಿ ನಾನು ಬೇಸರವನ್ನು ವ್ಯಕ್ತಪಡಿಸಿದೆ, ಬೇಸರ ವ್ಯಕ್ತಪಡಿಸಿದ್ದೆ ನಾನು. ಆಮೇಲೆ ಯೋಚನೆ ಮಾಡ್ತಾ ಫೋನುಗಳು ಬರ್ಲಿಕ್ಕೆ ಶುರುವಾಯ್ತು. ಈಗಲೂ ನನಗೆ ಫೋನ್ ಇದೆ, ಫೋನುಗಳು ನೀವು ಸ್ಪರ್ಧೆ ಮಾಡಬೇಕು, ನಿಮಗೆ ತುಂಬ ಶಕ್ತಿ ಇದಾಯಿತು, ಮತ್ತು ಪದವೀಧರ ಕ್ಷೇತ್ರಕ್ಕೆ ಈ ಭಾಗಕ್ಕೆ ಅನ್ಯಾಯ ಆಗಿದೆ, ಕರಾವಳಿ ಭಾಗದ ಪ್ರತಿನಿಧಿಯಾಗಿ ಬಿಡಬೇಕು, ಇದೆಲ್ಲವನ್ನು ಹೇಳಿ ತುಂಬ ಜನ ನನಗೆ ಫೋನ್ ಮಾಡಿದ್ದರು. ನೀವು ನಂಬಲಿಕ್ಕಿಲ್ಲ, ಇವತ್ತು ಅತೀ ಹೆಚ್ಚು ನನಗೆ ಫೋನ್ ಬರ್ತಾ ಇರುವಂಥದ್ದು ನಮ್ಗೆ. ಯಾಕೆ ನಿಮಗೆ ಯಾರಿಗೂ ನಾನು ಫೋನ್ ಮಾಡಲಿಕ್ಕಾಗಲಿಲ್ಲ ಉಡುಪಿಯ ನಮ್ಮ ಅಥವಾ ಯಾರಿಗೂ ನಮ್ಮ ಆತ್ಮೀಯರಿಗೆ ನನ್ನೆಲ್ಲ ಆತ್ಮೀಯರು ನೀವು ಆದರೂ ಬಂದಿದ್ದೀರಿ, ನಮ್ಮ ಕಚೇರಿಯಿಂದ ಫೋನ್ ಬಂದದಲ್ಲಿ ನೀವು ಬಂದಿದ್ದೆ. ಯಾಕಾಗಲಿಲ್ಲ ಅಂದರೆ ನನಗೆ ಫೋನ್ ಕೆಳಗಿರ್ಲಿಕ್ಕೆ ಪುರುಸೋದಿಲ್ಲ, ಅಷ್ಟು ಶಿವಮೊಗ್ಗ ಈಗಲೂ ಕೂತ್ಕೊಂಡು ಶಿವಮೊಗ್ಗದ ನೀವು ಯಾವ ಅವರಿಗೆಲ್ಲ ಹೆದರಿಕೆ ನಾನು ನಿಲ್ಲೋದಿಲ್ಲ, ವಾಪಸ್ ಬರ್ತೇನೆ ಅಂತ. ಅಂದರೆ ಅವರಷ್ಟು ಆ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ದೊಡ್ಡ ಒಂದು ಬೆಂಬಲ ಇವತ್ತು ನಮಗೆ ಶಿವಮೊಗ್ಗದಲ್ಲಿ. ಅವರೆಲ್ಲ ಏನು ಅಂದರೆ 20ನೇ ತಾರೀಕು ಕೂಡ ಕಾಯ್ತಾ ಇದ್ದಾರೆ. ಮೊನ್ನೆ ಲೋಕಸಭೆ ಚುನಾವಣೆಗೆ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ, ಬೇಸರ ಆಯ್ತು ನನಗೆ. ನನ್ನ ಕಚೇರಿಯಲ್ಲಿ ನನ್ನ ಫೋಟೋ, ನಾನೊಬ್ಬ ಮಾಜಿ ಶಾಸಕ, ಇನ್ನು ಏನು ನಿಕಟಪೂರ್ವ ಶಾಸಕ, ಸೋತು ಕೂತ್ಕೊಂಡಲ್ಲ ಬಿ ಜೆ ಪಿಯ ಕಚೇರಿಯಲ್ಲಿ. ಈಗ ತೆಗಿಲಿ ಇನ್ನು ತೊಂದರೆ ಇಲ್ಲ, ಯಾಕಂದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ರು ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನನ್ನ ಬಿ ಜೆ ಪಿ ಇವತ್ತು ಹೋಗಿದೆ. ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ. ಬ್ರಹ್ಮಾವರದಲ್ಲಿ ಇಲ್ಲಿ ಇದ್ದಾರೆ ಎಲ್ಲ ಕಾರ್ಯಕರ್ತರು, ಬ್ರಹ್ಮಾವರದ ಕಚೇರಿಯಲ್ಲಿ ನನ್ನ ಇದ್ದಂಥ ಫೋಟೋವನ್ನು ತೆಗೆದಿದ್ದಾರೆ. ಅಲ್ಲಿ ಗುರುಮೆ ಸುರೇಶ್ ಇಟ್ಟಿದ್ದಾರೆ, ಅಲ್ಲಿಯೂ ಮಾಜಿ ಶಾಸಕರಿದ್ದಾರೆ, ಕಾಪು ಗುರುಮೆ ಸೆಟ್ಟು. ಅವರು ಹಿಂದಿನ ಕಾಲದ ಶಾಸಕರದ್ದು ಯಾವುದೇ ಕಾರ್ಯಕ್ರಮ ಆದರೆ ಅವರೇ ಕಾರ್ನಲ್ಲಿ ಮನೆ ಕರ್ಕೊಂಡೋಗಿ ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡ್ತಾರೆ, ಅವ್ರ ಫೋಟೋ ಹಾಕಿಸ್ತಾರೆ. ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲದರಲ್ಲಿಯೂ ಆ ಫೋಟೋಗಳು ಬಿಟ್ಟಿದ್ದು. ಆದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಕೆಲಸ, ತ್ಯಾಗ ಮತ್ತು ಈ ಕಕ್ಷ ಇಡೀ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸೋದ್ರಲ್ಲಿ ನನ್ನದ್ದೂ ಪಾತ್ರ ಇದೆ ಅಂತ ಹೇಳುವಂಥದ್ದು ವೇದಿಕೆಗಿರುವವರಿಗೆಲ್ಲ ಗೊತ್ತಿದೆ. ಆದರೆ ಇವತ್ತು ಆ ಮಟ್ಟಕ್ಕೆ ನಾನು ಚುನಾವಣೆಯಲ್ಲಿ ಒಂದು ಶಬ್ದ ಏನಾದರೂ ಪಕ್ಷಕ್ಕೆ ತೊಂದರೆ ಮಾಡಿದ್ರೆ ನಂದು ಆ ಥರ ಫೋಟೋ ತೆಗೆಯುವಂಥದ್ದೆಲ್ಲ ಮಾಡಲಿ ಅಂತಂದಿದ್ದಾರೆ. ಆದರೆ ನೀವಿಟ್ಟಂಥ ಪ್ರೀತಿಯನ್ನು ನಾನು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಬಿ ಜೆ ಪಿಯ ಒಂದು ಅಭಿವೃದ್ಧಿ ಮಾಡಲಿಕ್ಕೆ, ಬಿ ಜೆ ಪಿಯನ್ನು ಗೆಲ್ಲಿಸಲಿಕ್ಕೆ ನನ್ನ ಶತ ಪ್ರಯತ್ನವನ್ನು ನಾನು ಮುಂದೆಯೂ ಮಾಡ್ತೇನೆ ಅಂತೇಳಿ ನಿಮ್ಮ ಸಹಾಯ ಈ ಒಂದು ಪದವೀಧರ ಚುನಾವಣೆಗೆ ನನಗೆ ಇರಲಿ ಅಂತ. ನಾನು ನೈಋತ್ಯ ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧಿಸ್ತಿರುವಂಥ ಪೂರ್ವ ತಯಾರಿಯಾಗಿ ಚುನಾವಣಾ ಕಚೇರಿಯನ್ನು ನಮ್ಮ ಜನಸಂಘದ ಕಾಲದಿಂದ ಪಕ್ಷ ಕಟ್ಟಿದ ಎಲ್ಲ ಹಿರಿಯರು ಸೇರಿಕೊಂಡು ಅವರಿಂದ ಉದ್ಘಾಟನೆ, ನನ್ನ ತಾಯಿಯವರು ಮತ್ತು ಎಲ್ಲ ಜನಸಂಘದಿಂದ ಬಿ ಜೆ ಪಿಯನ್ನು ಕಟ್ಟಿದತ್ತ ಪದವೀಧರ ಕ್ಷೇತ್ರದಲ್ಲಿ ಜನಸಂಘದ ಕಾಲದಿಂದ ಪಕ್ಷಕ್ಕೆ ಕೆಲಸ ಮಾಡಿದಂಥ ಹಿರಿಯರ ಮೂಲಕ ದೀಪ ಬೆಳಗಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿ ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನಾನೊಂದು ಉದ್ಘಾಟನೆ ಮಾತ್ರ ಮಾಡೋದು ಅಂತ ಯೋಚನೆ ಮಾಡಿದ್ದೆ. ನಿನ್ನೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ಇತ್ತು, ಯಾರೊಬ್ಬರಿಗೂ ಅತಿ ವೇದಿಕೆಯಲ್ಲಿರೋರು ಬಿಟ್ಟರೆ ಬೇರೆ ಯಾರೊಬ್ಬರಿಗೂ ನಾನು ಖುದ್ದಾಗಿ ಫೋನ್ ಮಾಡಲಿಕ್ಕೆ ಆಗಲಿಲ್ಲ. ಯಾರಿಗೂ ಯಾರು ಅನ್ಯಥಾ ಭಾವಿಸಬಾರ್ದು. ಆದರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ 500ಕ್ಕಿಂತ ಹೆಚ್ಚು ಜನ ಈ ಕಚೇರಿಯ ಉದ್ಘಾಟನೆಯ ಸಂದರ್ಭಕ್ಕೆ ಬಂದಿದ್ದಾರೆ, ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಇದು ನಾನು ಚುನಾವಣೆಯ ಸ್ಪರ್ಧೆ ಮಾಡ್ತಾ ಇರುವಂಥ ಸ್ಪಷ್ಟ ಸಂಕೇತ. ಚುನಾವಣೆಯ ಕಾರ್ಯಾಲಯವನ್ನು ಮಾಡಿದ್ದಾರೆ. ಈಗ ನನಗೆ ಹೆಚ್ಚು ಫೋನ್ ಬರ್ತಾ ಇರೋದೇನು ಅಂದರೆ ನೀವು ವಿಡ್ರಾ ಮಾಡ್ತೀರಂತಲ್ವ, ವಿಡ್ರಾ ಮಾಡ್ತೀರಂತಲ್ಲ, ನಿಲ್ಲೋದಿಲ್ಲ ಅಂತಲ್ಲ, ಅದಕ್ಕೆ ಸ್ಪಷ್ಟ ಸಂದೇಶ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅಂತೇಳುವಂಥದ್ದು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡ್ತೇನೆ. ನಾಳೆ ಮೈಸೂರಿನಲ್ಲಿ ನಾನು ಪದವೀಧರ ಕ್ಷೇತ್ರದ ಒಂದು ನಾಮಿನೇಷನನ್ನು ನಾಳೆ 1:30 ನಾಳೆ ಪ್ರಾದೇಶಿಕ ಕಚೇರಿಯಲ್ಲಿ ನಾಮಿನೇಷನನ್ನು ಹಾಕುವನೆಂದರೆ ನನ್ನ ಈಗ ನಮ್ಮ ಬರುವಂಥ 5 ಜಿಲ್ಲೆಗಳಿಂದ ನಮ್ಮ ಬೆಂಬಲಿಗರು, ನಾವು ಇನ್ನೂ ಯೋಚನೆ ಮಾಡದೆ ಅವರಾಗಿ ಬೆಂಬಲ ವ್ಯಕ್ತಪಡಿಸಿ ಅವರಾಗಿ ಇವತ್ತು ಅಲ್ಲಿಗೆ ಬರ್ತಾ ಇದ್ದಾರೆ ನಮ್ಮ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ. ನಾನು ಮಾಧ್ಯಮದ ಮೂಲಕ ನನ್ನ ಸ್ನೇಹಿತರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ನನ್ನ ಅಭಿಮಾನಿಗಳಿಗೆ, ನನ್ನ ಕೆಲಸ ನೋಡಿ ನನ್ನನ್ನು ಮೆಚ್ಚುತ್ತಾ ಇರುವಂಥ ಎಲ್ಲರಿಗೆ ನಾಳೆಯ ನಾಮಪತ್ರ ಸಲ್ಲಿಕೆಯಲ್ಲಿ ನಿಮ್ಮ ಆಶೀರ್ವಾದ ಇರಬೇಕು. ನೋಡಿ ಕಾರ್ಯಕರ್ತರ ಬೆಂಬಲಿತ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಬಿ ಜೆ ಪಿಯ ಕಾರ್ಯಕರ್ತರ ಧ್ವನಿಯಾಗಿ ನಿಲ್ತಾ ಇದ್ದೇನೆ, ಬಿ ಜೆ ಪಿಯ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ.
ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಲ್ಲ, ಬಿಜೆಪಿ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತಾದರೆ ನನಗೆ ಪಕ್ಷದಿಂದ ಸೂಚನೆ ಬರಬೇಕು, ಪಕ್ಷದಿಂದ ಆಗಬೇಕು. ಇದು ಪಕ್ಷದಿಂದ ಸೂಚಿತ ಅಭ್ಯರ್ಥಿ ಅಲ್ಲ, ಇದು ಬಿಜೆಪಿಯ ಪಕ್ಷದ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿ. ಹಾಗಾಗಿ ಮೋದಿಯವರು ಪ್ರಧಾನಿಯವರು ಹಾಗಾಗಿ ಅವರು ನಮಗೆ, ನಾನು ಅವರ ಒಂದು ಅಭಿಮಾನಿಯಾಗಿ ಅವರನ್ನು ಹಾಕಬೇಕು. ಡಾಕ್ಟರ್ ವಿ ಎಸ್ ಆಚಾರ್ ನನ್ನನ್ನು ರೂಪಿಸಿದರು, ನನ್ನ ಮಾರ್ಗದರ್ಶನ ನನ್ನ ಬೆಳೆಸಿದವರು. ನನಗೆ ನಾನೊಂದು ಈ ಪಟ್ಟಕ್ಕೆ ಒಂದು ಪ್ರಬುದ್ಧನಾಗಿ ಬೆಳೆದಿರಬೇಕಾದ ನನ್ನನ್ನು ಪ್ರಬುದ್ಧ ಅಂತ ಎನಿಸ್ಕೊಂಡಿದ್ದೆ. ಜನ ಎನಿಸ್ಕೊಂಡಿದ್ದಾರೆ ಗೊತ್ತಿಲ್ಲ, ಪ್ರಬುದ್ಧನ ಅಂತ ನಾನು ಎನಿಸ್ಕೊಂಡಿರ್ಬೇಕಾದ್ರೆ, ಆ ರೀತಿ ನನಗೆ ಅನಿಸ್ಕೊಂಡಿರ್ಬೇಕಾದ್ರೆ ಡಾಕ್ಟರ್ ವಿ ಎಸ್ ಆಚಾರ್ಯ ಮಾರ್ಗದರ್ಶನ ಇದಕ್ಕೆ ನನಗೆ ತುಂಬ ಇದೆ. ನಾನು ಯಾವತ್ತೂ ಜೀವನದಲ್ಲಿ ಮರೀಲಿಕ್ಕಿಲ್ಲ, ನನ್ನ ತಂದೆಯ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದೇನೆ.